ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ತುಮಕೂರಿನ ಎಸ್ಐಟಿಯಲ್ಲಿ ಆಗಸ್ಟ್ 4ರಂದು 10ನೇ ಪದವಿ ಪ್ರದಾನ ಸಮಾರಂಭ ನಡೆಯಲಿದೆ ಎಂದು ಎಸ್ಐಟಿ ನಿರ್ದೇಶಕ ಡಾಕ್ಟರ್ ಎಂಎನ್ ಚನ್ನಬಸಪ್ಪ ಹೇಳಿದ್ದಾರೆ. ತುಮಕೂರಿನ ಸಿದ್ಧಗಂಗಾ ತಾಂತ್ರಿಕ ಮಹಾವಿದ್ಯಾಸಂಸ್ಥೆಯು ಸ್ವಾಯತ್ತತೆಯಡಿ ಆಗಸ್ಟ್ 4ರಂದು 10ನೆಯ ಪದವಿ ಪ್ರದಾನ ಸಮಾರಂಭವನ್ನು ಸಿದ್ಧಲಿಂಗ ಸ್ವಾಮಿಯವರ ದಿವ್ಯ ಸಾನ್ನಿಧ್ಯ ಮತ್ತು ಅಧ್ಯಕ್ಷತೆಯಲ್ಲಿ ಆಯೋಜಿಸಲಾಗಿದೆ. ಡಾಕ್ಟರ್ ಸುಧೀರ್ ಕಾಮತ್ ನಿರ್ದೇಶಕರು, ಮೈಕ್ರೋ ಎಲೆಕ್ಟ್ರಾನಿಕ್ಸ್ ಡಿವೈಸಸ್ ಅಂಡ್ ಕಂಪ್ಯೂಟೇಷನಲ್ ಸಿಸ್ಟಮ್ಸ್ ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ನವದೆಹಲಿ ಇವರು ಪದವಿ ಪ್ರದಾನ ಸಮಾರಂಭದ ಘಟಿಕೋತ್ಸವ ಭಾಷಣವನ್ನು ಮಾಡಲಿದ್ದಾರೆ. ಈ ಸಮಾರಂಭದಲ್ಲಿ ಎಸ್ಐಟಿ ಆಡಳಿತ ಮಂಡಳಿ ಹಾಗೂ ಶೈಕ್ಷಣಿಕ ಮಂಡಳಿ ಸದಸ್ಯರು, ವಿವಿಧ ಉದ್ದಿಮೆಗಳ ಆಹ್ವಾನಿತರು, ಶಿಕ್ಷಣ ತಜ್ಞರು ಹಾಗೂ ಪದವಿ ಸ್ವೀಕರಿಸುವ ವಿದ್ಯಾರ್ಥಿಗಳು ಮತ್ತು ಪೋಷಕರು ಪಾಲ್ಗೊಳ್ಳುವರು ಎಂದು ಎಸ್ಐಟಿ ನಿರ್ದೇಶಕ ಡಾಕ್ಟರ್ ಚನ್ನಬಸಪ್ಪ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಸಂಸ್ಥೆಯಿಂದ ಒಟ್ಟು 34 ಚಿನ್ನದ ಪದಕಗಳನ್ನು ಪ್ರದಾನ ಮಾಡಲಾಗುವುದು. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿಭಾಗದ ವಿದ್ಯಾರ್ಥಿ ವಿಶಾಲ್ ಎಸ್, ಇವರು ಎಸ್ಐಟಿಯ ಎಲ್ಲಾ ವಿದ್ಯಾರ್ಥಿಗಳಿಗಿಂತ ಅತಿ ಹೆಚ್ಚು ಅಂಕ ಪಡೆದು ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿ ಚಿನ್ನದ ಪದಕದ ಜೊತೆಗೆ ಇನ್ನು 7 ಚಿನ್ನದ ಪದಕಗಳನ್ನು ಪಡೆಯುವರು. ಸಿವಿಲ್ ಇಂಜಿನಿಯರಿಂಗ್ನಲ್ಲೂ ಅತಿ ಹೆಚ್ಚು ಅಂಕ ಪಡೆದು ದ್ವಿತೀಯ ಸ್ಥಾನ ಪಡೆದಿರುವ ಕನಿಕರ್ ಅವರನ್ನು ಗೌರವಿಸಲಾಗುವುದೆಂದರು. ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ನ್ಯೂಡೆಲ್ಲಿ ಇವರು ಪದವಿ ಪ್ರದಾನ ಸಮಾರಂಭದ ಘಟಿಕೋತ್ಸವ ಭಾಷಣವನ್ನು ಮಾಡಲಿದ್ದಾರೆ. ಈ ಸಮಾರಂಭದಲ್ಲಿ ಎಸ್ಐಟಿ ಆಡಳಿತ ಮಂಡಳಿ ಹಾಗೂ ಶೈಕ್ಷಣಿಕ ಮಂಡಳಿ ಸದಸ್ಯರು, ವಿವಿಧ ಉದ್ಯಮಿಗಳ ಆಹ್ವಾನಿತರು, ಶಿಕ್ಷಣ ತಜ್ಞರು ಹಾಗೂ ಪದವಿ ಸ್ವೀಕರಿಸುವ ವಿದ್ಯಾರ್ಥಿಗಳು ಪಾಲ್ಗೊಳ್ಳುವರು, ಅವರ ಪೋಷಕರು ಕೂಡ ಬರ್ತಾ ಇದ್ದಾರೆ. ಈ ಸಮಾರಂಭದಲ್ಲಿ ಒಟ್ಟು 75 MBA, 64 MCA, 81 MTech, 968 ಇಂಜಿನಿಯರಿಂಗ್ ದಟ್ ಈಸ್ BE ಹಾಗೂ 60 ಆರ್ಕಿಟೆಕ್ಚರ್ ವಿದ್ಯಾರ್ಥಿಗಳು ಪದವಿ ಸ್ವೀಕರಿಸಲಿದ್ದಾರೆ. ನಮ್ಮ ಸಂಸ್ಥೆಯಿಂದ ಒಟ್ಟು 34 ಚಿನ್ನದ ಪದಕಗಳನ್ನು ಪ್ರದಾನ ಮಾಡಲಾಗುವುದು. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿಭಾಗದ ವಿದ್ಯಾರ್ಥಿ ವಿಶಾಲ್ ಎಸ್, ಇವರು ಎಸ್ಐಟಿಯ ಎಲ್ಲ ವಿದ್ಯಾರ್ಥಿಗಳಿಗಿಂತ ಅತಿ ಹೆಚ್ಚು ಅಂಕ ಪಡೆದು ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಚಿನ್ನದ ಪದಕ ಜೊತೆಗೆ ಇಂದು 7 ಚಿನ್ನದ ಪದಕಗಳನ್ನು ಪಡೆಯುವರು. ಸ್ವರ್ಣ ಪದಕ ಹಾಗೂ ಇತರೆ ಬಹುಮಾನಗಳ ವಿಜೇತರ ಪಟ್ಟಿಯನ್ನು ಇದರೊಂದಿಗೆ ಲಗತ್ತಿಸಲಾಗಿದೆ. ಸುದ್ದಿಗೋಷ್ಠಿಯಲ್ಲಿ ಕಾಲೇಜಿನ ನೂತನ ಪ್ರಾಚಾರ್ಯ ಡಾಕ್ಟರ್ ಕೆಸಿ ಶಿವಾನಂದ್, ಎಂಬಿಎ ನಿರ್ದೇಶಕ ಸೊಲ್ಲಾಪುರ್ ಅವರು ಪಾಲ್ಗೊಂಡಿದ್ದರು. ತೆಂಗು ಅಡಿಕೆ ಮರಗಳು ಹಾನಿಯಾಗಿರುವ ರೈತರಿಗೆ ಎಕರೆಗೆ 50,000 ಪರಿಹಾರ ನೀಡಬೇಕು ಅಂತ ನವಕರ್ನಾಟಕ ರೈತ ಸಂಘದ ರಾಜ್ಯಾಧ್ಯಕ್ಷ ದಯಾನಂದ್ ಸಿ ಪಾಟೀಲ್ ಆಗ್ರಹಿಸಿದ್ದಾರೆ. ತೆಂಗು ಮತ್ತು ಅಡಿಕೆ ಮರಗಳು ಹಾಳಾಗಿರುವ ರೈತರಿಗೆ ಎಕರೆಗೆ 50,000 ರೂ ಪರಿಹಾರ ನೀಡಬೇಕೆಂದು ನವಕರ್ನಾಟಕ ರೈತ ಸಂಘದ ರಾಜ್ಯಾಧ್ಯಕ್ಷ ದಯಾನಂದ್ ಸಿ ಪಾಟೀಲ್ ರವರು ಒತ್ತಾಯಿಸಿದ್ದಾರೆ. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ತುಮಕೂರು ಜಿಲ್ಲೆಯ ಅಡಿಕೆ ಬೆಳೆಯ ರೈತರು 34.182 ಹೆಕ್ಟೇರ್ ಪ್ರದೇಶದಲ್ಲಿ ಅಡಿಕೆ ಫಸಲು ಬೆಳೆದಿದ್ದು 2016ರಿಂದಲೂ ಈವರೆಗೂ 40%-50% ಗಿಡಗಳು ಮಳೆಯಿಲ್ಲದೆ ಹಾನಿಯಾಗಿದೆ ಎಂದರು. ಇದರಿಂದಾಗಿ ಸರ್ಕಾರವು ರೈತನಿಗೆ ಪ್ರತಿ ಎಕರೆಗೆ 50,000 ರೂ ಪರಿಹಾರ ನೀಡಬೇಕೆಂದು ಒತ್ತಾಯಿಸಿದರು. ಸರ್ಕಾರವು ರಾಗಿಗೆ ಬೆಂಬಲ ಬೆಲೆ ಸೂಚಿಸಿದ್ದು ಆ ಬೆಲೆ ಸಹ ರೈತರಿಗೆ ಸಿಕ್ಕಿಲ್ಲವೆಂದರು. ಇದರಿಂದ ರೈತರು ಆತ್ಮಹತ್ಯೆಗೆ ಶರಣಾಗುತ್ತಿದ್ದಾರೆ ಎಂದು ಹೇಳಿದರು. ವಿದ್ಯಮಾನ ಬದಲಾವಣೆ ಆಗ್ತಕ್ಕಂತ ಒಂದು ವ್ಯವಸ್ಥೆ ಬಂದಿದೆ. ಬದಲಾವಣೆ ವ್ಯವಸ್ಥೆ ಏನಪ್ಪ ಅಂದ್ರೆ, ಈ ರಾಜನೀತಿಯಲ್ಲಿ ಇರತಕ್ಕಂತ ಜಿಲ್ಲಾ ಪಂಚಾಯತ್ ಇರಬಹುದು, ತಾಲೂಕ್ ಪಂಚಾಯತ್ ಇರಬಹುದು, ಅಸೆಂಬ್ಲಿ ಇರಬಹುದು, ರಾಜ್ಯಸಭೆ ಇರಬಹುದು, ಮತ್ತು ರಾಷ್ಟ್ರ ರಾಜಕಾರಣದಲ್ಲಿ ವಿಶೇಷವಾಗಿ ರೈತರನ್ನೇ ಕಡೆಗಣಿಸ್ತಕ್ಕಂತ ಒಂದು ರಾಜನೀತಿ ಕರ್ನಾಟಕ ರಾಜ್ಯದಲ್ಲಿ. ಯಾಕಪ್ಪ ಅಂದ್ರೆ, ಸುಮಾರು ವರ್ಷದಿಂದ ನಂಜುಂಡಸ್ವಾಮಿಯವರಿಂದ ಇಲ್ಲಿವರೆಗೂ ರೈತ ಸಂಘದ ಹೋರಾಟದಿಂದ ಬರುತ್ತಿರ್ತಕ್ಕಂತ ಸಂಘಟನೆಗಳನ್ನ ಕಡೆಗಣನೆಗೆ ತಂದಿರತಕ್ಕಂಥ ರಾಜಕಾರಣಿಗಳು, ಅದು ರಾಜ್ಯ ಸರ್ಕಾರ ಇರಬಹುದು, ಒಂದು ಕೇಂದ್ರ ಸರ್ಕಾರ ಇರಬಹುದು, ಇವತ್ತಿನ ದುಃಖದ ಪರಿಸ್ಥಿತಿಯಲ್ಲಿ ತುಮಕೂರಲ್ಲಿ ನಡೀತಕ್ಕಂಥದ್ದು ನಾನು ಸುಮಾರು 3-4 ವರ್ಷಗಳಿಂದ ನಾನು ನೋಡ್ತಾ ಇದ್ದೇನೆ. ನನಗೆ ಯಜಮಾನರು ಒಂದು ಪ್ರಶ್ನೆ ಕೇಳಿದ್ರೆ ಆ ಪ್ರಶ್ನೆ ಉತ್ತರ ಕೊನೆ ಕೊಡ್ತಾ ಇದ್ದೇನೆ. ನಾನು ರೈತನೋ ಇತ್ತು ಇಲ್ಲೋ ಏನು ಕೆಲಸ ಮಾಡ್ತೀನಿ ಅಂತ. ಆದರೆ ಇಲ್ಲಿ ಸುಮಾರು ನಾವು ತೆಂಗು ಎಷ್ಟು ಬೆಳಿತೇವೆ ಅಂದರೆ, ವಿಶೇಷವಾಗಿ ಯಾರ ರಾಜಕಾರಣಿಗಳು MLA ಮತ್ತು ಮಂತ್ರಿಗಳಿಗೆ ಗೊತ್ತಿರಲಿಲ್ಲ ಕಾಣ್ತದೆ. ಇದಕ್ಕಿಂತ ಮುಂಚೆ ಡೆಪ್ಟಿ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳಿದ್ದರು, ಮತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರುಗಳಿದ್ದರು. ನಾನು ಸಾಕಷ್ಟು ಬಾರಿ ಬೆಂಗಳೂರಲ್ಲಿ ಪತ್ರಿಕಾಗೋಷ್ಠಿ ಇದೆ, ತುಮಕೂರಲ್ಲಿ ನಡೀತಕ್ಕಂಥ ಅಡಿಕೆ ಮತ್ತು ತೆಂಗಿನ ಬಗ್ಗೆ ಪ್ರಸ್ತಾವನೆ ಮಾಡಿದ್ದೆ. ಏನಪ್ಪ ಅಂದರೆ, ನಾವು ಇವತ್ತಿನ ದಿವಸ ತೆಂಗು ಇವತ್ತು ಸುಮಾರು 1,00,000
153,160 ಹೆಕ್ಟರ್ ಪ್ರದೇಶ ಈ ತುಮಕೂರು ಜಿಲ್ಲೆಯಲ್ಲಿ ತೆಂಗು ಬೆಳಿತೀವಿ. ಸರಾಸರಿ ಇವತ್ತು 60-70% ತೆಂಗಿನ ಮರಗಳು ಹಾಳಾಗಿ ಹೋಗಿವೆ. ಇವತ್ತು 60-70% ತೆಂಗಿನ ಮರಗಳು ಹಾಳಾಗಿ ಹೋಗಿದ್ರೆ ನಾ ರೈತ ಬದುಕೋದು ಹೇಗೆ ಅಂತಕ್ಕಂಥ ಪ್ರಶ್ನೆ ಅಂದ್ರೆ ಇವತ್ತಿಂದಲ್ಲ 2016 ಹಿಡ್ಕೊಂಡು ನಾನು ಹೇಳ್ತಾ ಇದ್ದೀನಿ. ಸರ್ಕಾರಕ್ಕೂ ಕೂಡ ಪ್ರಸ್ತಾವನೆ ಮಾಡಿದೀವಿ. ಹಾಗಾಗಿ ಇವ್ರನ್ನ ನಮ್ಮ ಕಡೆಗಣಿಸಿದ್ದಾರೆ. ಅದೇ ರೀತಿ ಅಡಿಕೆ ಕೂಡ ಇವತ್ತಿನ ದಿವಸ ಎಷ್ಟು ನಾವು ಇದು ಮಾಡಿದ್ದೀವಿ ಅಂದ್ರೆ ಅಡಿಕೆ ಅಂದ್ರೆ ಸಾಕಷ್ಟು ಬರೀ ಅಡಿಕೆ ಬಗ್ಗೆನೂ ಇವತ್ತು ಹಾಳಾಗಿದೆ ಗಿಡಗಳು. ಮತ್ತು ರಾಗಿ ಬೆಳೀತಕ್ಕಂಥ ತುಮಕೂರು ಜಿಲ್ಲೆಯಲ್ಲಿ ರಾಗಿಗೆ ಬೆಂಬಲ ಬೆಲೆ ಘೋಷಿಸಿರ್ತಕ್ಕಂಥ ಸರ್ಕಾರವನ್ನು ಇವತ್ತಿನ ದಿವಸ ಯಾವ ಆಧಾರ ಮೇಲೆ ನೀವು ಬೆಂಬಲ ಬೆಲೆ ಕೊಟ್ಟಿದ್ರಿ? ಇವತ್ತು 1500-2000 ರಾಗಿ ತಗೊಳ್ತಾ ಇದ್ದಾರೆ ರೈತನ ಬಳಿ. ಆ ರೈತರು ಇವತ್ತಿನ ದಿವಸ ಈ ಒಕ್ಕಲ್ತನ ಸಾಕು, ಈ ತೆಂಗು ಬೆಳೆದಾಗಲ್ಲ, ಅಡಿಕೆ ಬೆಳೆದಾಗಲ್ಲ, ಮತ್ತೆ ರಾಗಿಗೆ ಬೆಂಬಲ ಬೆಲೆ ಕೊಡಲ್ಲ, ಈ ಸರ್ಕಾರ ನಮ್ಗೆ ನೋಡಲ್ಲ ಅಂತಕ್ಕಂಥ ವ್ಯವಸ್ಥೆಯನ್ನು ಕೊಟ್ಕೊಂಡು 1500 ಹಿಡ್ಕೊಂಡು 2000 ರಾಗಿ ತಗೊಳ್ತಾ ಇದ್ದಾರೆ. ಇವತ್ತಿನ ಬೇರೆ ಕಡೆ ಸರ್ಕಾರ ನಿಗದಿ ಮಾಡಿರೋದು 3000 ಮಾಡ್ತು, ಆದರೆ ತಗೊಂಡಿಲ್ಲ. ಭಾರತ ಸರ್ಕಾರ ಕೂಡ ಮಿನಿಮಮ್ ಸಪೋರ್ಟ್ ಪ್ರೈಸ್ ಹೋದ ಗೌರ್ಮೆಂಟ್ ಅಲ್ಲಿ ಮಾಡಿತ್ತು. ಇವಾಗ್ನೂ ಕೂಡ ಮೋದಿಯವರು ಕೂಡ ಪ್ರಧಾನಮಂತ್ರಿ ಅವಾಗ್ನೂ ಇದ್ರು, ಈಗ ಅದೇ ಇದಾರೆ. ಆದ್ರೆ ಅವಾಗೂ ಕೂಡ ಮಿನಿಮಮ್ ಸಪೋರ್ಟ್ ಪ್ರೈಸ್ ಮಾಡಿದ್ರು. ಆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಯಾವ ಲೆಕ್ಕಕ್ಕೂ ಆಗಿಲ್ಲ. ಇನ್ನು ಕೂಡ ನಾವು ವಿಶೇಷವಾಗಿ ಕರ್ನಾಟಕದ ರಾಜ್ಯದ ತಾವು ಮಾಧ್ಯಮ ಮಿತ್ರಗಳೇ ನಾನೊಂದು ಹೇಳಪಡಿಸೋದೇನಂದ್ರೆ, ನೀವು ಬಹಳಷ್ಟು ಸೂಲಾಸಂಕ್ಯವಾಗಿ ಬರೀತಕ್ಕಂಥ ಒಂದು ವರ್ಡ್ಸ್ ಅನ್ನ ರಾಜ್ಯ ಸರ್ಕಾರದಲ್ಲಿರ್ತಕ್ಕಂಥ MLAಗಳು MPಗಳು ಯಾರು ಗಮನಕ್ಕೆ ತರ್ತಾ ಇಲ್ಲ. ಸುದ್ದಿಗೋಷ್ಠಿಯಲ್ಲಿ ರಾಜ್ಯ ಕಾರ್ಯದರ್ಶಿ ಎಸ್ ಮಲ್ಲಿಕಾರ್ಜುನ್, ರಾಜ್ಯ ಸಂಘಟನಾ ಕಾರ್ಯದರ್ಶಿ ಎಂಬಿ ಜಗದೀಶ್, ರಾಜ್ಯ ಮಹಿಳಾ ಸಂಘದ ಕಾರ್ಯದರ್ಶಿ ಶ್ರೀಮತಿ ಭಾರತಿಬಾಯಿ, ತುಮಕೂರು ಜಿಲ್ಲಾಧ್ಯಕ್ಷ ಪಿಎಂ ದೇವರಾಜ್, ತುಮಕೂರು ನಗರ ಅಧ್ಯಕ್ಷ ಕೃಷ್ಣಮೂರ್ತಿ, ಉಪಾಧ್ಯಕ್ಷರು ಸಿಎಂ ಹನುಮಂತರಾಜು ಪಾಲ್ಗೊಂಡಿದ್ದರು. ತುಮಕೂರು ಹೊರವಲಯದ ದೇವರ ಹೊಸಹಳ್ಳಿಯಲ್ಲಿರುವ ವೀರಭದ್ರಸ್ವಾಮಿ ದೇವಾಲಯದಲ್ಲಿ ಬಕೆಟ್ನಲ್ಲಿ ಹುಂಡಿ ಹಣ ಸಾಗಿಸಿದರೆಂಬ ಆರೋಪವನ್ನು ದೇವಾಲಯದ ಪ್ರಧಾನ ಅರ್ಚಕರು ಸ್ಪಷ್ಟನೆ ನೀಡಿದ್ದಾರೆ. ಅದು 1500 ವರ್ಷಗಳ ಹಳೆಯದಾದ ಪುರಾಣ ಪ್ರಸಿದ್ಧ ದೇವಾಲಯ. ರಾಜ್ಯದ ವಿವಿಧ ಮೂಲೆಗಳಿಂದ ಲಕ್ಷಾಂತರ ಭಕ್ತರು ದೇವರ ಹೊಸಹಳ್ಳಿಯಲ್ಲಿರುವ ಶ್ರೀ ವೀರಭದ್ರ ಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡುತ್ತಾರೆ. ಇತ್ತೀಚೆಗೆ ಜುಲೈ 15 ಮುಜರಾಯಿ ಅಧಿಕಾರಿಗಳ ಸಮ್ಮುಖದಲ್ಲಿಯೇ ಕಾಣಿಕೆ ಹುಂಡಿ ಹೊಡೆದಾಗ ಅರ್ಚಕರು ಬಕೆಟ್ನಲ್ಲಿ ಹುಂಡಿ ಕಾಸನ್ನ ಹೊತ್ತೊಯ್ದರು ಅನ್ನೋ ಆರೋಪ ವ್ಯಕ್ತವಾಗಿ ಬಕೆಟ್ನಲ್ಲಿ ಚಿಲ್ಲರೆ ಕಾಸನ್ನ ತೆಗೆದುಕೊಂಡು ಹೋಗುವ ದೃಶ್ಯ ಸೆರೆಯಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಯಿತು. ಆದರೆ ಈ ದೃಶ್ಯ ಕಿಡಿಗೇಡಿಗಳ ಕೃತ್ಯ ಅಂತ ದೇವಾಲಯದ ಆಡಳಿತ ಮಂಡಳಿ ಸ್ಪಷ್ಟನೆ ನೀಡಿದೆ. ಹಾಗಾದ್ರೆ ಯಾವುದು ಆ ದೇವಾಲಯ? ಅಲ್ಲಿ ನಡೆದಿದ್ದಾದರೂ ಏನು ಅಂತೀರಾ? ಈ ಸ್ಟೋರಿ ನೋಡಿ. ಆ ದೇವಾಲಯ ಪ್ರಶಾಂತ ಸ್ಥಳದಲ್ಲಿರುವ ಚೋಳರ ಕಾಲದ ಸುಮಾರು 1500 ವರ್ಷಗಳ ಹಳೆಯದಾದ ದೇವಸ್ಥಾನ. ಆದರೆ ಆ ದೇವಸ್ಥಾನವನ್ನ ರಕ್ಷಣೆ ಮಾಡಬೇಕಾದ ಅರ್ಚಕರೇ ದೇವಾಲಯದ ಹಣವನ್ನ ಬಕೆಟ್ನಲ್ಲಿ ಸಾಗಿಸುವ ದೃಶ್ಯ ಬೆಳಕಿಗೆ ಬಂದ ಆರೋಪ ವ್ಯಕ್ತವಾಗಿದೆ. ಹೌದು, ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ದೇವರ ಹೊಸಹಳ್ಳಿಯ ಶ್ರೀ ಭದ್ರಕಾಳಮ್ಮ ಸಮೇತ ವೀರಭದ್ರ ಸ್ವಾಮಿ ದೇವಾಲಯದಲ್ಲಿ ಈ ಘಟನೆ ನಡೆದಿದೆ ಎನ್ನುವ ಆರೋಪ ಕಂಡುಬಂತು. ಈ ಕಳ್ಳತನದ ಆರೋಪದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದಲ್ಲದೆ ಸಾಮಾಜಿಕ ಜಾಲತಾಣದಲ್ಲೂ ಈ ವಿಡಿಯೋ ವೈರಲ್ ಆಗಿದ್ದು, ವಿಡಿಯೋ ವೀಕ್ಷಣೆ ಮಾಡಿದ ಭಕ್ತಾದಿಗಳು ಹಾಗೂ ಸಾರ್ವಜನಿಕರು ಎಂತಹ ಕಾಲ ಬಂತಪ್ಪ ಎನ್ನುತ್ತಿದ್ದಾರೆ. ಇನ್ನು ಈ ಘಟನೆಯಿಂದ ಭಕ್ತಾದಿಗಳಲ್ಲಿ ಆತಂಕ ಮನೆ ಮಾಡಿದೆ. ಈ ದೇವಾಲಯದಲ್ಲಿ ಪ್ರತಿ 6 ಸುಮಾರು ಲಕ್ಷಗಟ್ಟಲೆ ಹುಂಡಿ ಹಣ ಸಂಗ್ರಹವಾಗುತ್ತೆ. ಈ ಘಟನೆಗೆ ಪ್ರತಿಕ್ರಿಯಿಸಿದ ದೇವಾಲಯದ ಪ್ರಧಾನ ಅರ್ಚಕ ಫಣಿಭೂಷಣ್ ಕುಮಾರ್, ಆ ವಿಡಿಯೋ ಕಿಡಿಗೇಡಿಗಳ ಕೃತ್ಯ, ದೇವಾಲಯದ ಅಭಿವೃದ್ಧಿ ಸಹಿಸಲಾರದವರು ಮಾಡಿದ ಹುನ್ನಾರ. ಕಳೆದ ಬಾರಿಗಿಂತ 4 ಅಧಿಕ ಹುಂಡಿ ಹಣ ಈ ಬಾರಿ ಸಂದಾಯವಾಗಿದೆ. ಆದರೆ ಸ್ಥಳೀಯರ ಕುಮ್ಮಕ್ಕಿನಿಂದ ದೇವಾಲಯಕ್ಕೆ ಅಪಮಾನ ಮಾಡಬೇಕು ಅಂತ ಈ ಹೇಯ ಕೆಲಸ ಮಾಡಿದ್ದಾರೆ. ಪೊಲೀಸ್ ಮುಜರಾಯಿ ಇಲಾಖೆ ಸಮ್ಮುಖದಲ್ಲೇ ಹುಂಡಿ ಹಣ ಎಣಿಕೆಯಾಗಿದೆ. ಈ ವಿಡಿಯೋ ಪಿತೂರಿ. ಈ ವಿರುದ್ಧ ಮುಜರಾಯಿ ಇಲಾಖೆ ಸಹಕಾರದಿಂದ ಸೈಬರ್ ಕ್ರೈಮ್ಗೆ ದೂರು ನೀಡಲು ಚಿಂತಿಸಿದ್ದೇವೆ ಎಂದು ಸ್ಪಷ್ಟನೆ ನೀಡಿದರು. ದೇವಸ್ಥಾನ ಲಕ್ಷಾಂತರ ಜನ ಬಂದು ಹೋಗ್ತಾ ಇದ್ದಾರೆ. ಇಲ್ಲಿ ಪ್ರತಿ ವರ್ಷಕ್ಕೂ ಕೂಡ ಈ ದೇವಸ್ಥಾನ ಅಭಿವೃದ್ಧಿ ಕಾಣ್ತಾ ಇದೆ. ಈ ಅಭಿವೃದ್ಧಿನ ಸಹಿಸಲಾರದಲ್ಲಿ ಯಾರೋ ಕಿಡಿಗೇಡಿಗಳು ಸರ್ಕಾರದ ಅನುಮತಿಯಿಂದ ಸಹಾಯಕ ಆಯುಕ್ತರ ಅಧ್ಯಕ್ಷತೆ ಒಳಗೆ ಪೊಲೀಸ್ ಇದರೊಳಗಡೆ ಹುಂಡಿಯನ್ನು ಓಪನ್ ಮಾಡಿ ಎಣಿಸಿದ್ದಾರೆ. ಆ ಚಿಲ್ಲರೆ ವಿಭಾಗ ಮಾಡುವಾಗ ಅದನ್ನು ತೆಗೆದು ಬಕೆಟಲ್ಲಿ ಆ ಕಡೆ ಸುರಿ ಅಂತ ಹೇಳಿದ್ರು. ಅದನ್ನು ಸುರಿದಂಥ ಸಮಯದಲ್ಲಿ ಯಾರೋ ಕಿಡಿಗೇಡಿಗಳು ಅದನ್ನು ಮೊಬೈಲಲ್ಲೋ ಯಾವುದೋ ರೆಕಾರ್ಡ್ ಮಾಡಿಕೊಂಡು ಸಾಮಾಜಿಕ ಜಾಲತಾಣಗಳನ್ನು ಬಿಟ್ಟಿದ್ದಾರೆ. ಇದನ್ನು ನಮ್ಮ ಮನಸ್ಸಿಗೆ ತುಂಬ ನೋವಾಗ್ತಾ ಇದೆ. ಇದು ಪುರಾಣ ಪ್ರಸಿದ್ಧಿಯಾಗಿರ್ತಕ್ಕಂಥ ದೇವಸ್ಥಾನ, ಅದರಿಂದ ಇದ್ರ ಬಗ್ಗೆ ಸೂಕ್ತ ಕ್ರಮ ತಗೊಳ್ಳೋದಕ್ಕೆ ನಾವು ಮುಜರಾಯಿ
ಎಲ್ಲರಿಗೂ ತಿಳಿಸಿದ್ದೀವಿ, ಪೊಲೀಸ್ನವ್ರಿಗೂ ಕೂಡ ಕಂಪ್ಲೇಂಟ್ ಮಾಡ್ತೀವಿ. ಇದ್ರ ಬಗ್ಗೆ ಯಾರೇ ಭಕ್ತರು ಕೂಡ ಗಮನ ಹರಿಸದೆ ಈ ದೇವಸ್ಥಾನದ ಬಗ್ಗೆ ಅಪಪ್ರಚಾರ ಮಾಡ್ತಕ್ಕಂಥ ಕಿಡಿಗಳಿಗೆ ಸೂಕ್ತವಾಗತಕ್ಕಂಥ ಕ್ರಮ, ಕಾನೂನು ಕ್ರಮ ತಗೋಬೇಕು ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ. ಇವಾಗ ಸಾಮಾಜಿಕ ಜಾಲತಾಣಗಳೆಲ್ಲ ಬರ್ತಾ ಇರೋದು ಅಪ್ಪಟ ಸುಳ್ಳು ಅಂತ ಹೇಳ್ತಾ ಇದ್ದೀವಿ. ಸಾಮಾಜಿಕ ಜಾಲತಾಣಗಳಲ್ಲಿ ಬರ್ತಕ್ಕಂಥ ಅಪ್ಪಟ ಸುಳ್ಳು ಇದೆ. ಸಹಾಯಕ ಆಯುಕ್ತರು, ಡಿ ಟಿ ಅವರು, ಅವರ ಒಂದು ಮುಜರಾಯಿ ಇಲಾಖೆಯ ಸಿಬ್ಬಂದಿಯಿಂದ ಕಾನೂನುಬದ್ಧವಾಗಿ ನಾನೇ ಪ್ರಧಾನ ಅರ್ಚಕರಾಗಿ ನನಗೂ ಒಂದು ನೋಟಿಸ್ ಕೊಟ್ಟಿರ್ತಾರೆ. ಅದರಲ್ಲಿ ನಾವು ಭಾಗವಹಿಸ್ತಕ್ಕಂಥ ಒಂದು ನಮ್ಮ ಕರ್ತವ್ಯ ಇರ್ತದೆ. ಅಲ್ಲಿ ಯಾವ ಹಣವನ್ನೆಲ್ಲ ಎಣಿಸಿ ನಮ್ಮ ಹತ್ರ ಕೂಡ ಒಂದು ಸಹಿಯನ್ನು ತಗೋತಾರೆ, ಅದೆಲ್ಲನೂ ಕೂಡ ಒಂದು ಬಂದೋಬಸ್ತಲ್ಲಿ, ಪೊಲೀಸ್ ಬಂದೋಬಸ್ತಲ್ಲಿ ನಡೀತಕ್ಕಂಥದ್ದು. ಇಲ್ಲಿ ಯಾರೋ ಉಂಡಿಯನ್ನು ಈಗ ತಾನೇ ನೋಡಿದೆ, ಅರ್ಚಕರು ಉಂಡಿಗೆ ಕನ್ನ ಹಾಕಿದ್ದಾರೆ ಅಂತ ಮುಜರಾಯಿನವ್ರನ್ನ, ಅವೆಲ್ಲ ಸುಳ್ಳು, ಅಪ್ಪಡ ಸುಳ್ಳು. ಮತ್ತು ಇದರಿಂದ ಈ ಒಂದು ಅಭಿವೃದ್ಧಿ ಆಗಿರತಕ್ಕಂಥ ದೇವಸ್ಥಾನವನ್ನು ಅಧೋಗತಿಗೆ ತರಬೇಕು. ಇದಕ್ಕೆ ಕೆಟ್ಟ ಇನ್ನು ಈ ದೇವಾಲಯದ ಹುಂಡಿ ಎಣಿಕೆ ಕಾರ್ಯ ಪಾರದರ್ಶಕವಾಗಿದೆ. ಎಲ್ಲಾ ದಾಖಲೆಗಳನ್ನ ಮುಜರಾಯಿ ಇಲಾಖೆ ಹಾಗೂ ಬ್ಯಾಂಕಿಗೆ ಸಂದಾಯವಾಗಿದೆ. ಪುರಾತನ ದೇವಾಲಯಕ್ಕೆ ಮಸಿ ಬೆಳೆಯಬೇಕು. ಅಭಿವೃದ್ಧಿ ಸಹಿಸಲಾಗದವರು ಮಾಡಿರುವ ಇನಿಯೋಗಿದು ಹಾಗೂ ಹುಂಡಿ ಎಣಿಕೆ ಸಂದರ್ಭದಲ್ಲಿ ಮುಜರಾಯಿ ಇಲಾಖೆ ಮುಖ್ಯಾಧಿಕಾರಿ ಶಿವಕುಮಾರಯ್ಯ, ಉಪತಹಶೀಲ್ದಾರ್ ಧುಂಜೇಗೌಡ, ಪೊಲೀಸ್ ಇಲಾಖೆ ಸಮ್ಮುಖದಲ್ಲೇ ನಡೆದ ಎಣಿಕೆಯಲ್ಲಿ ಹಾಗೂ ಹಣ ಲಪಟಾಯಿಸಲು ಸಾಧ್ಯವೇ ಇಲ್ಲ, ಬಕೆಟ್ ಉಪಯೋಗಿಸಿರುವ ಕಾರಣ ಚಿಲ್ಲರೆ ಹಣ ಎಣಿಕೆಯಲ್ಲಿ ಕಳೆದ ಬಾರಿ ವ್ಯತ್ಯಾಸವಾದ ಹಿನ್ನೆಲೆ ಈ ಬಾರಿ ಒಂದೊಂದಾಗಿ ಎಣಿಸುವ ಉದ್ದೇಶದಿಂದ ಪಕ್ಕಕ್ಕೆ ಸುರಿಯುವಾಗ ಕಿಡಿಗೇಡಿಗಳು ಹಣ ಕದ್ದೊಯ್ಯುತ್ತಿದ್ದಾರೆ ಅಂತ ಬಿಂಬಿಸಿದ್ದಾರೆ. ಸಂಬಂಧಪಟ್ಟ ಎಲ್ಲ ಇಲಾಖೆಗಳ ಸಮ್ಮುಖದಲ್ಲಿ ಎಣಿಕೆ ಕಾರ್ಯ ನಡೆದಿದೆ ಅಂತ ದೇವಾಲಯದ ಮುಜರಾಯಿ ಇಲಾಖೆಯ ಪಾರೋಪತಿದಾರ್ ಪ್ರಭುದೇವ್ ತಿಳಿಸಿದರು. 15ನೇ ತಾರೀಕು ಸೋಮವಾರ ನಮ್ಮ ಡಿಟಿ ಅವರು ಮತ್ತು ಸಹಾಯಕ ಆಯುಕ್ತರು ಮುಜರಾಯಿ ಇಲಾಖೆ ಬೆಂಗಳೂರು ಗ್ರಾಮಾಂತರ ಅವರ ನೇತೃತ್ವದಲ್ಲಿ ದೇವಸ್ಥಾನದ ಉಂಡಿಯನ್ನು ಓಪನ್ ಮಾಡಿ ಅದನ್ನು ಇದು ಕಾನೂನು ಪ್ರಕಾರ ನಾವು ಎಣಿಕೆ ಮಾಡಿ ಅದನ್ನು ಬ್ಯಾಂಕಿಗೆ ಜಮಣೆ ಮಾಡಿದ್ದೀವಿ. ಈ ಸಾಮಾಜಿಕ ಜಾಲತಾಣಗಳಲ್ಲಿ ಇದ್ರ ಬಗ್ಗೆ ಕಾಯಿನ್ ಎತ್ತಿದ್ದಾರೆ ಅಂತ ಹೇಳ್ಬಿಟ್ಟು ಬರ್ತಾ ಇದೆ. ಇದು ಯಾರೋ ಕಿಡಿಗೇಡಿಗಳು ಮಾಡಿರೋ ಕೆಲಸ ಇದು. ನಾವು ಮಾಮೂಲಿ ವರ್ಷ ನಾವು ಕಾಯಿನ್ನ ತೂಕ ಹಾಕ್ತಿದ್ದೋ, ಒಂದು ಕಡೆ 1,000 ಕಾಯಿನ್ ಹಾಕಿ ಇನ್ನೊಂದು ಕಡೆ 1,000 ಕಾಯಿನ್ ಅಂತ ಆ ಥರ ತೂಕ ಮಾಡ್ತಿದ್ದೋ. ಒಂದು ಲಾಸ್ಟ್ ಟೈಮು ನಾವು ಬೇರೆಯವರಿಗೆ ಇನ್ನೊಂದು ವಿಷಯ ಓಡಾಡ್ತಾ ಇದೆ, ಮುಜರಾಯಿ ಇಲಾಖೆ ಪರ್ಮಿಷನ್ ಇಲ್ದಲೇ ಉಂಡಿ ಹೊಡೆದಿದ್ದಾರೆ ಅಂತ, ಅದ್ರ ಬಗ್ಗೆ ಏನು ಹೇಳ್ತೀರಿ? ಇಲ್ಲ, ಅವರು ತಹಶೀಲ್ದಾರಿಗೆ, ACಯವರಿಗೆ, DCಯವರಿಗೆ ಎಲ್ಲ ಲೆಟ್ರ್ ಕೊಟ್ಟು ಅವ್ರ ಸಮ್ಮುಖದಲ್ಲೇ ಮಾಡಿರೋದು. ಸಹಾಯಕ ಆಯುಕ್ತರು ಸಹ ಬಂದಿದ್ದಾರೆ, ಇಲ್ಲಿಗೆ ಬಂದು ಮಾಡಿದ್ದಾರೆ. ಆ ಕಾಯಿಂದು ಲಾಸ್ಟ್ ಟೈಮು ವೇರಿಯೇಷನ್ ಆಯಿತು, ಅದಕ್ಕೋಸ್ಕರ ACಯವರಿಗೆ ಇನ್ನಾದರೂ ಸಂಬಂಧಪಟ್ಟವರು ಎಚ್ಚೆತ್ತು ಕಿಡಿಗೇಡಿಗಳ ಕೃತ್ಯಕ್ಕೆ ಶಾಶ್ವತ ಬ್ರೇಕ್ ಹಾಕುವರು ಎಂಬುದನ್ನು ಕಾದು ನೋಡಬೇಕಿದೆ. ಚಿಂತಾಮಣಿ ನಗರಸಭೆ ಸಭಾಂಗಣದಲ್ಲಿ ತಾಲೂಕು ದಂಡಾಧಿಕಾರಿ ವಿಶ್ವನಾಥ್ ಅವರ ಅಧ್ಯಕ್ಷತೆಯಲ್ಲಿ ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಚಿಂತಾಮಣಿ ನಗರಸಭೆ ಸಭಾಂಗಣದಲ್ಲಿ ತಾಲೂಕು ದಂಡಾಧಿಕಾರಿ ವಿಶ್ವನಾಥ್ ಅವರ ಅಧ್ಯಕ್ಷತೆಯಲ್ಲಿ ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಸಭೆಯಲ್ಲಿ ಕನ್ನಡ ಪರ ಹಾಗೂ ದಲಿತ ಪರ ಸಂಘಟನೆಗಳ ಪದಾಧಿಕಾರಿಗಳು ಭಾಗವಹಿಸಿ ತಮ್ಮ ಅಭಿಪ್ರಾಯವನ್ನು ನೀಡಿದರು. ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿಗಳಾದ SL ವಿಶ್ವನಾಥ್ ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಗರದ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಕ್ರೀಡಾಂಗಣದಲ್ಲಿ ಆಚರಿಸಲಾಗುವುದು ಎಂದು ಕಾರ್ಯಕ್ರಮದಲ್ಲಿ ತಾಲೂಕಿನ ಎಲ್ಲಾ ಶಾಲಾ ಮಕ್ಕಳು ಹಾಗೂ ಪೋಷಕರು ಭಾಗವಹಿಸಬೇಕು ಎಂದರು. ಯಾವ ರೀತಿ ನಾವು ಮಾಡಬಹುದು ಇಲ್ಲಿ ಒಂದು ಪರಿಣಾಮಕಾರಿಯಾಗಿ ಅರ್ಥಪೂರ್ಣವಾಗಿ ವಿಜೃಂಭಣೆ ಬೇಡ, ಎಲ್ಲ ನಮ್ಮ ಫೆಸಿಲಿಟೀಸ್ ಯೂಸ್ ಮಾಡಿಕೊಂಡೆ ಅರ್ಥಪೂರ್ಣವಾಗಿ ಯಾವ ರೀತಿ ಮಾಡಬೇಕು ಅನ್ನೋದು ಮೊದಲು ನಮ್ಮ ಆಫೀಸರ್ಸ್ ಹೇಳಿ, ನಂತರ ಇಲ್ಲಿ ಬಂದಿರೋ ನಮ್ಮ ಹಲವು ಸಂಘಟನೆಗಳು ಅವ್ರು ಯಾರಿದ್ದಾರೆ ಬೇಕಾದ್ರೆ ಅವ್ರು ಮಾತಾಡ್ತೀವಿ ಸಹಾಯಸ್ತದೊಂದಿಗೆ. ಸೊ ಲಾಸ್ಟ್ ಟೈಮ್ ಲಕ್ಷ ಹೇಳಿದಕ್ಕೆ ತುಂಬ ಸಹಾಯ ಮಾಡಿದ್ರು, ನನಗಿನ್ನೂ ಚೆನ್ನಾಗಿ ನಂಬ್ತಾ ಇದೆ. ಸರ್ ಸಂಜೆ ಈವ್ನಿಂಗು ಹೋಗ್ತೀವಿ, ಈ ಸಂದರ್ಭದಲ್ಲಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ರಾಧಾಕೃಷ್ಣ, ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದ ಬಿ ಜನಾರ್ದನ ರೆಡ್ಡಿ, ಪೌರಾಯುಕ್ತ ಹರೀಶ್, ತಾಲೂಕು ಆರೋಗ್ಯ ಅಧಿಕಾರಿಗಳಾದ ಚಂದ್ರರೆಡ್ಡಿ, ರೈತ ಸಂಘದ ಅಧ್ಯಕ್ಷರಾದ ರಘುನಾಥ ರೆಡ್ಡಿ, ನಾರಾಯಣ ಸ್ವಾಮಿ, ಶಬೀರ್ ಅಹಮದ್, ಜನಾರ್ದನ ಬಾಬು ಸೇರಿದಂತೆ ಹಲವಾರು ಮಂದಿ ಭಾಗವಹಿಸಿದ್ದರು. ಆಗಸ್ಟ್ 6ರಿಂದ ಬೆಂಗಳೂರಿನ KRಪುರಂನಲ್ಲಿರುವ ಇಂಡಿಯನ್ IAS KAS ಕೋಚಿಂಗ್ ಅಕಾಡೆಮಿಯಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಚಿತ ತರಬೇತಿ ನಡೆಯಲಿದೆ ಎಂದು ಭಾಸ್ಕರ ರೆಡ್ಡಿ ಹೇಳಿದ್ದಾರೆ. ಬೆಂಗಳೂರಿನ KRಪುರಂನಲ್ಲಿರುವ ಇಂಡಿಯನ್ IAS ಅಂಡ್ KAS ಕೋಚಿಂಗ್ ಅಕಾಡೆಮಿಯಲ್ಲಿ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ 3 ತಿಂಗಳವರೆಗೆ ಉಚಿತ ತರಬೇತಿ ನೀಡಲಾಗುತ್ತಿದೆ. KAS, PSI, FDA, PDO, RRB ಹಾಗೂ ಬ್ಯಾಂಕಿಂಗ್ ಸೇರಿದಂತೆ ಇತರೆ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಚಿತ ತರಬೇತಿ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಇಂಡಿಯನ್ IAS ಅಂಡ್ KAS ಕೋಚಿಂಗ್ ಅಕಾಡೆಮಿಯ ನಿರ್ದೇಶಕಿ KR ಕಲಾ ಅವರು ತುಮಕೂರಿನಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಆಸಕ್ತ ಬಡ ಮಧ್ಯಮ ವರ್ಗದ ಅಭ್ಯರ್ಥಿಗಳಿಗೆ ಹೆಚ್ಚಿನ ಅನುಕೂಲವಾಗಲಿ ಅನ್ನೋ ಉದ್ದೇಶದಿಂದ ಉಚಿತ ತರಬೇತಿ ಶಿಬಿರ ನಡೆಸುತ್ತಿರುವುದಾಗಿ ಇದೇ ವೇಳೆ ಸ್ಪಷ್ಟಪಡಿಸಿದರು.
ಆಗಸ್ಟ್ 6ನೇ ತಾರೀಕಿನಿಂದ ನೂತನ ಬ್ಯಾಚ್ಗಳು ಆರಂಭವಾಗುತ್ತಿದ್ದು ಆಸಕ್ತ ಅಭ್ಯರ್ಥಿಗಳು ಇವತ್ತಿನಿಂದಲೇ ನೇರವಾಗಿ ಬೆಂಗಳೂರಿನ ಕೆಆರ್ಪುರಂನಲ್ಲಿರುವ ಅಕಾಡೆಮಿಗೆ ಭೇಟಿ ನೀಡಿ ಪ್ರವೇಶ ಪಡೆಯಬಹುದಾಗಿರುತ್ತದೆ. ಸುಮಾರು 100 ಅಭ್ಯರ್ಥಿಗಳಿಗೆ ಉಚಿತ ತರಬೇತಿ ನೀಡಲಾಗುವುದು ಅಂತ ಹೇಳಿದರು. ಅಕಾಡೆಮಿಯಲ್ಲಿ ನುರಿತ ಬೋಧಕರಿಂದ ವಿಷಯವಾರು ತರಗತಿಗಳನ್ನು ನಡೆಸುವುದರ ಜೊತೆಗೆ ವಿದ್ಯಾರ್ಥಿಗಳಿಗೆ ಪ್ರತಿ ವಾರ ಟೆಟ್ ಸಿರೀಸ್ಗಳನ್ನು ನಡೆಸುವುದರ ಮೂಲಕ ಪರೀಕ್ಷೆಗಳನ್ನು ಎದುರಿಸುವ ಭಯವನ್ನು ದೂರ ಮಾಡಿ ಆತ್ಮವಿಶ್ವಾಸ ಹೆಚ್ಚಿಸಿಕೊಳ್ಳಲು ಪ್ರೇರಣೆ ನೀಡಲಾಗುವುದು. ಇನ್ನು ಅಕಾಡೆಮಿಯು ಉತ್ತಮ ಗ್ರಂಥಾಲಯ ಸೌಲಭ್ಯ ಹಾಗೂ ವೈಫೈ ಸೌಲಭ್ಯವನ್ನು ಹೊಂದಿದ್ದು ತರಗತಿಗಳು ಮುಗಿದ ಬಳಿಕ ವಿದ್ಯಾರ್ಥಿಗಳು ಗ್ರಂಥಾಲಯದಲ್ಲಿ ಕುಳಿತು ಓದಿಕೊಳ್ಳಬಹುದು ಅಂತ ಕೋಆರ್ಡಿನೇಟರ್ ಭಾಸ್ಕರ್ ರೆಡ್ಡಿ ತಿಳಿಸಿದರು. ಕೋಚಿಂಗ್ ಅಕಾಡೆಮಿ ಅಂತೇಳಿ ಸೊ ಇದೀಗ ನಾವು ಇಲ್ಲಿ ಬಂದಿರೋ ಉದ್ದೇಶ ಏನು ಅಂತ ಹೇಳಿದ್ರೆ KSU PSI FDA PDO RRB ಎಲ್ಲ ಎಕ್ಸಾಮ್ಸ್ಗೂ ಕೂಡ ನಮ್ಮಲ್ಲಿ ಫ್ರೀ ಕೋಚಿಂಗ್ ಮಾಡ್ತಾ ಇದೀವಿ. 3 ಮಂತ್ಸ್ ಕೋಚಿಂಗ್ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ಬಂದಿದ್ದಾರೆ. ಅಷ್ಟೇ ಅಲ್ಲ, ಅಲ್ಲಿ ಮತ್ತೆ ಉತ್ತಮವಾದಂತಹ ಒಂದು ಲೈಬ್ರರಿ ಫೆಸಿಲಿಟಿ ಇದೆ. ಇಲ್ಲಿಂದ ಏನ್ ಬರ್ತಾರೆ ಸ್ಟೂಡೆಂಟ್ಸ್ ಕ್ಲಾಸ್ ಮುಗಿದ ತಕ್ಷಣ ಅವ್ರು ಲೈಬ್ರರಿಯಲ್ಲಿ ಕೂತ್ಕೊಂಡು ಡೇ ಫುಲ್ ಓದ್ಕೋಬಹುದು, ನೈಟ್ 12 ಗಂಟೆವರೆಗೂ ಕೂಡ ಓದ್ಕೋಬಹುದು. ಸೊ ಆ ತರ ಒಂದು ಫೆಸಿಲಿಟಿ ಇದೆ. ಸೊ ಅಷ್ಟೇ ಅಲ್ಲ, ಅಲ್ಲಿ ಫ್ಯಾಕಲ್ಟೀಸ್ ಎಲ್ಲ ಕೂಡ ಧಾರವಾಡ ಮತ್ತೆ ಏನು ವಿಜಯನಗರ ಟಾಪ್ ಇನ್ಸ್ಟಿಟ್ಯೂಟ್ಗಳಿಂದ ಫ್ಯಾಕಲ್ಟೀಸ್ ಎಲ್ಲ ಕೂಡ ಬರ್ತಾರೆ. ಸೊ ಇಲ್ಲಿ ಏನು ಬಡ ವಿದ್ಯಾರ್ಥಿಗಳೇನಿರ್ತಾರೆ ಅವ್ರಿಗೆಲ್ಲ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶದಿಂದ ನಾವು ಎಲ್ಲ ಕಡೆ ಒಂದು ಫ್ರೀ ಕೋಚಿಂಗ್ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಬೆಂಗಳೂರಿನ ಕೆಆರ್ಪುರಂನಲ್ಲಿ ನಮ್ಮ ಇನ್ಸ್ಟಿಟ್ಯೂಟ್ ಇದೆ. ಸೊ ಇಲ್ಲಿರ್ತಕ್ಕಂತಹ ಏನು ಆಸಕ್ತ ವಿದ್ಯಾರ್ಥಿಗಳು ಅಥವಾ ಅಭ್ಯರ್ಥಿಗಳೇನಿರ್ತಾರೆ ಸೊ ಅವರೆಲ್ಲ ಕೂಡ ಅಲ್ಲಿ ಬಂದು ಸೊ ಅವ್ರಿಗೆ ಏನು ಅಡ್ಮಿಷನ್ ತೊಗೋಬಹುದು. ಸೊ 3 ಮಂತ್ಸ್ ಕಂಪ್ಲೀಟ್ ಕೋಚಿಂಗ್ ಇರುತ್ತೆ, ಯಾವುದೇ ರೀತಿಯಾದಂತಹ ಚಾರ್ಜಸ್ ಇರಲ್ಲ ಇದಕ್ಕೆ. ಸೊ ನಮ್ಮ ಕಡೆಯಿಂದ ಕೋಚಿಂಗ್ ಕಂಪ್ಲೀಟ್ ಫ್ರೀ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ಬಂದು ಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಸರ್ 3 ತಿಂಗಳು ಅದು 6 ಮಂತ್ಸ್ ಮಾಡಿದ್ರು ಸಾಕಾಗಲ್ಲ ಸರ್, ಅಂದ್ರೆ 3 to 3.5 ಮಂತ್ ಅಲ್ಲಿ ನಾವು ಮಾಡ್ಕೊಡ್ತೀವಿ ಸರ್. ಹೌದು, ಅದಕ್ಕೆ ಸಿಲೆಬಸ್ ಏನಿರುತ್ತೆ ಇರುತ್ತೆ ಪ್ರಿಲಿಯಮ್ಸ್ ಅದನ್ನು ಮುಗಿಸ್ಕೊಡ್ತೀವಿ ಸರ್ 3 ಮಂತ್ಸಲ್ಲಿ. KS ಜೊತೆಗೆ PSI PDO FDA ಇದಕ್ಕೆಲ್ಲ ಏನ್ ಬೇಕಲ್ಲ ಅದಕ್ಕೆ 3 ತಿಂಗಳು ಸಾಕಾಗುತ್ತೆ ಸರ್. ಅಂದ್ರೆ ಕಂಪ್ಲೀಟ್ ಆಗಿ ನಾವು ಅವ್ರನ್ನ ಕಂಪ್ಲೀಟ್ ಇದ್ ಮಾಡ್ಬೇಕು ಅಂದ್ರೆ ಎಷ್ಟು ದಿನ ಆದ್ರೂ ಸಾಕಾಗಲ್ಲ. IAS ಇಲ್ಲ ಸರ್, IAS ಮಾಡ್ತಿಲ್ಲ, ಓನ್ಲಿ KS FDA SDA PSI PDO RRB ಎಲ್ಲ ನಮ್ KPSC ಅಂಡರ್ ಬರ್ತಕ್ಕಂತ ಎಲ್ಲ ಎಕ್ಸಾಮ್ಸ್ ಮಾಡ್ತೀವಿ. ಏನಿಲ್ಲ ಸರ್, 3 ತಿಂಗಳು ಅವ್ರ ಕೋರ್ಸ್ ಮುಗಿಯುತ್ತೆ, ಅವ್ರಿಗೆ ಏನಾದ್ರೂ ಇಂಟ್ರೆಸ್ಟ್ ಇದ್ದು ನಾನು ಇನ್ನೊಂದು ಬ್ಯಾಚ್ ಅಟೆಂಡ್ ಮಾಡ್ತೀನಿ ಅಂದ್ರೆ ಅವಾಗಲೂ ಕೂಡ ಫ್ರೀಯಾಗಿ ಅಟೆಂಡ್ ಮಾಡಬಹುದು, ಅವ್ರಿಗೆ ಮಾತ್ರ ಇನ್ನೊಂದು ಚಾನ್ಸ್ ಇರುತ್ತೆ. ಸಿದ್ದಮ್ಮನ ತಾಲೂಕಿನ ಹಲವಾರು ಖಾಸಗಿ ಶಾಲೆ ವಾಹನಗಳಲ್ಲಿ ಶಾಲಾ ಮಕ್ಕಳನ್ನ ಕುರಿಗಳ ಹಾಗೆ ತುಂಬಿಕೊಂಡು ಹೋಗುತ್ತಿದ್ದನ್ನ ಖಂಡಿಸಿ ಕರ್ನಾಟಕ ಪ್ರಜಾರಾಜ್ಯ ವೇದಿಕೆ ಪದಾಧಿಕಾರಿಗಳು RTO ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿದರು. ಚಿಂತಾಮಣಿ ತಾಲೂಕಿನ ಹಲವಾರು ಖಾಸಗಿ ಶಾಲೆ ವಾಹನಗಳಲ್ಲಿ ಶಾಲಾ ಮಕ್ಕಳನ್ನು ಕುರಿಗಳ ಹಾಗೆ ತುಂಬಿಕೊಂಡು ಹೋಗುತ್ತಿದ್ದನ್ನು ಖಂಡಿಸಿ ಕರ್ನಾಟಕ ಪ್ರಜಾರಾಜ್ಯ ವೇದಿಕೆ ಪದಾಧಿಕಾರಿಗಳು RTO ಕಚೇರಿ ಬಳಿ ಪ್ರತಿಭಟಿಸಿ ನಂತರ ಸಹಾಯ ಪ್ರಾದೇಶಿಕ ಸಾರಿಗೆ ಇಲಾಖೆಗೆ ಮನವಿ ಸಲ್ಲಿಸಿದರು. ಹಲವಾರು ಖಾಸಗಿ ಶಾಲೆಯ ವಾಹನಗಳಲ್ಲಿ 60ಕ್ಕಿಂತ ಹೆಚ್ಚು ಮಕ್ಕಳನ್ನು ಹಾಕುತ್ತಾರೆ. ಖಾಸಗಿ ಶಾಲೆಯವರು ವಾಹನದ ಶುಲ್ಕ ಉಳಿಸಲು ಒಂದೇ ವಾಹನದಲ್ಲಿ ಹೆಚ್ಚಾಗಿ ವಿದ್ಯಾರ್ಥಿಗಳನ್ನು ತುಂಬಿಕೊಂಡು ಹೋಗುತ್ತಾರೆ. ಹಾಗೂ ನಗರದ ಚೇಳೂರು ವೃತ್ತದಿಂದ ಟಾಟಾ ಮ್ಯಾಜಿಕ್ ಆಟೋ ವಾಹನಗಳಲ್ಲಿ ಸಹ ಹೆಚ್ಚು ಜನರನ್ನು ಹಾಕಿಕೊಂಡು ಸಾಗಿಸುತ್ತಾರೆ. ಇವರ ಮೇಲೆ ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸಬೇಕು, ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಉಗ್ರ ಹೋರಾಟ ನಡೆಸುತ್ತೇವೆ ಎಂದು ಎಚ್ಚರಿಕೆ ನೀಡಿದರು. ಮುಂಚೆ ಎಷ್ಟು ಮಾಡಿದ್ವಿ ಸರ್? ನಾವು ಹೊಸದಾಗಿ ನಾವು ಮಾಡಿರೋದು ಇವಾಗ ಈಗ ಈ ತಿಂಗಳಲ್ಲಿ 852 ಕೇಸ್ ಬುಕ್ ಮಾಡಿದ್ದೀವಿ. ಅಂಗಡಿಯಲ್ಲಿ ಜನ ಕರ್ಕೊಂಡು ಹೋಗಬಾರ್ದು, ಸ್ಕೂಲ್ ಬಸ್ಗಳೆಲ್ಲದೂ ಹೆಚ್ಚುವರಿ ಹಾಕಬಾರ್ದು, ಮಕ್ಕಳು ತಿಂದೆ ವಾಹನ ಓಡಿಸ್ಬಾರ್ದು. ನಿಮಗೆ ಎಷ್ಟು ಕಾಳಜಿ ಇದೆ ನಮಗೂ ಅಷ್ಟೇ ಕಾಳಜಿ ಇದೆ, ನಮಗೂ ಮಕ್ಕಳಿದ್ದಾರೆ ಎಲ್ಲ. ಪ್ರತಿಭಟನೆಯಲ್ಲಿ ಜಿಲ್ಲಾಧ್ಯಕ್ಷರಾದ ರಂಜಾನ್, ತಾಲೂಕು ಅಧ್ಯಕ್ಷರಾದ ಜಿಯಾವುಲ್ಲಾ, ನಗರ ಅಧ್ಯಕ್ಷರಾದ ರಿಯಾದ್ ಪಾಷಾ, ರೋಷನ್, ಇಲಿಯಾಸ್ ಪಾಷಾ, ಸಿಂಹಾದ್ರಿ, ಗಂಗಾಧರ, ಬಾಬಾ ಜಾನ್, ತ್ಯಾರೋ ಆಸಿಫ್ ಸೇರಿದಂತೆ ಹಲವಾರು ಮಂದಿ ಉಪಸ್ಥಿತರಿದ್ದರು. ಚಿಂತಾಮಣಿಯಲ್ಲಿ ಅಮೀನಾ ಮಸೀದಿ ಮುಂಭಾಗದಲ್ಲಿ ಆಲ್ ಸಮದ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಚಿಂತಾಮಣಿ ಮೆಹಬೂಬ್ ನಗರದ ಅಮೀನಾ ಮಸೀದಿ ಮುಂಭಾಗದಲ್ಲಿ ಆಲ್ ಸಮದ್ ಚಾರಿಟಬಲ್ ಟ್ರಸ್ಟ್ ಅವರ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಶಿಬಿರದ ಉದ್ಘಾಟನೆಯನ್ನು ಅಮೀನಾ ಮಸೀದಿ ಅಧ್ಯಕ್ಷರಾದ ವಾಜಿದ್ ಪಾಷಾ, JDS ಮುಖಂಡರಾದ ಸಲೀಂ ಪಾಷಾ ಅಲಿಯಾಸ್ ಹಲ್ಲು ಅವರು ಆಯೋಜಿಸಿದ್ದರು.
ನಂತರ ಅಧ್ಯಕ್ಷರಾದ ಪಿರ್ದೋಸ್ ಪಠಾಣ್ ಮಾತನಾಡಿ, ಮೊದಲನೇ ಬಾರಿಗೆ ಇಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ನಡೆಸುತ್ತಿದ್ದೇವೆ. ಮುಂದಿನ ದಿನಗಳಲ್ಲಿ ಅಲ್ಪಸಂಖ್ಯಾತರ ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣವನ್ನು ನೀಡಲು ಶಾಲೆಯನ್ನು ತೆರೆಯುತ್ತೇವೆ ಎಂದರು. ಆಯುಷ್ಮಾನ್ ಭಾರತ್ ಕಾರ್ಡ್ ಮೇ 5 ಲಾಖ ತಕ್ ಟ್ರೀಟ್ಮೆಂಟ್ ಫ್ರೀ ರಹತಾ ಹೈ, 5 ಲಾಖ ತಕ್ ಟ್ರೀಟ್ಮೆಂಟ್ ಫ್ರೀ ರಹತಾ ಹೈ. ಬೆಂಗಳೂರು ಮೇ ಆಲ್ಮೋಸ್ಟ್ ಬಡೇ ಬಡೇ ಹಾಸ್ಪಿಟಲ್ ಆಗೇ ಜೈಸೆ ಬಡೇ ಬಡೇ ಆಪರೇಷನ್, ಹಾರ್ಟ್ ಕಿ ಸರ್ಜರಿ ರಹತೆ, ಮೈಗ್ರೇಷನ್ ಕಾ ಸಿರ್ ಕಿ ಸರ್ಜರಿ, ಬಡೇ ಬಡೇ ಆಪರೇಷನ್, 5 ಲಾಖ ತಕ್ ಆಪರೇಷನ್. ವೋ ಜೋ ಹಮೇ ಹೆಲ್ತ್ ಕಾರ್ಡ್ ದೇ ರಹೇ, ವೋ ಹೆಲ್ತ್ ಕಾರ್ಡ್ ಆಯುಷ್ಮಾನ್ ಹೆಲ್ತ್ ಕಾರ್ಡ್ ಮೇ ತುಮ್ನಾ ಲೋಗಾ ಕೋ ಫ್ರೀ ಹೋತಾ ಹೈ. ಅವ್ರು ಚಿಂತಾಮಣಿ ಮೇ ಬಿ 2-3 ಹಾಸ್ಪಿಟಲ್ ಅಟ್ಯಾಚ್ ಹೋಗಿ ಆಯುಷ್ಮಾನ್ ಭಾರತ್ ಕೆ ವಾಸ್ತೆ. ಲಾಸ್ಟ್ ಕ್ಯಾಂಪ್ ಹಮೆ ಕರೆ, ಲಾಸ್ಟ್ ಕ್ಯಾಂಪ್ ಮೇ ಜೋ ಆಯುಷ್ಮಾನ್ ಕಾರ್ಡ್ ಜಿ ದೂಸರೆ ದಿನ ಚೆಕ್ ಜನೆ ಹಂಗೋ ಹಾರ್ಟ್ ಕಾ ಆಪರೇಷನ್ ನಾರಾಯಣ್ ರುದ್ರಾಲಯ ಮೇ ಹೋ ಗ್ಯಾ. ಅವ್ರು ಏಕ್ 10 ಪೈಸೆ ಭೀ ಖರ್ಚಾ ನೀ ಆಯಾ, ಪೂರೇ ಪೂರಾ ಆಪರೇಷನ್ ಏಕದಮ್ ಫ್ರೀ ಮೇ ಹೋ. ಆಯುಷ್ಮಾನ್ ಕಾರ್ಡ್ ಕಾ ಅಸಲಿ ಮಕ್ಸದ್ ಕ್ಯಾ ಗೊತ್ತೋ? ಶಿಬಿರದಲ್ಲಿ 200ಕ್ಕಿಂತ ಹೆಚ್ಚು ಮಂದಿಗೆ ತಪಾಸಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಟ್ರಸ್ಟ್ನ ಕಾರ್ಯದರ್ಶಿ ಮುನ್ನಾ, ಅಮೀನಾ ಮಸೀದಿ ಕಾರ್ಯದರ್ಶಿಯಾದ ಬಾಬು, ತರ್ಬೇಜ್ ಪಾಷಾ, ನೂರುಲ್ಲಾ ಸೇರಿದಂತೆ ಹಲವಾರು ಮಂದಿ ಭಾಗವಹಿಸಿದ್ದರು. ಗುಬ್ಬಿಯಲ್ಲಿ ಸುಮಾರು 6 ಕೋಟಿ ರು ವೆಚ್ಚದ ಹಲವು ಯೋಜನೆಗಳ ಪೈಕಿ ಸಿಸಿ ರಸ್ತೆಗಳಿಗೆ ಶಾಸಕ ಎಸ್ಆರ್ ಶ್ರೀನಿವಾಸ್ ಗುದ್ದಲಿ ಪೂಜೆ ನೆರವೇರಿಸಿದರು. ಗುಬ್ಬಿಯಲ್ಲಿ ಸುಮಾರು 6 ಕೋಟಿ ರು ವೆಚ್ಚದ ಹಲವು ಯೋಜನೆಗಳ ಪೈಕಿ ಸಿಸಿ ರಸ್ತೆಗಳಿಗೆ ಶಾಸಕ ಎಸ್ಆರ್ ಶ್ರೀನಿವಾಸ್ ಗುದ್ದಲಿ ಪೂಜೆ ನೆರವೇರಿಸಿದರು. ಗುಬ್ಬಿ ತಾಲೂಕಿನ ಪ್ರಭುವನಹಳ್ಳಿ, ಗಳಗ, ಕೋಡಿಗೇನಹಳ್ಳಿ ಸೇರಿದಂತೆ ಹಲವು ಭಾಗದಲ್ಲಿ ಸುಮಾರು 6 ಕೋಟಿ ವೆಚ್ಚದಲ್ಲಿ ಹಲವು ಯೋಜನೆಯಲ್ಲಿ ಸಿಸಿ ರಸ್ತೆಗಳಿಗೆ ಗುದ್ದಲಿ ಪೂಜೆ ಮಾಡಿ ಮಾತನಾಡಿದ ಅವರು, ಚುನಾವಣೆಯ ಹಿಂದೆ ಎತ್ತೇನಹಳ್ಳಿ, ಗಂಗಾ ಕಾವೇರಿ ನದಿಗಳೆಲ್ಲವನ್ನು ಇಲ್ಲಿಗೆ ಹರಿಸುತ್ತೇವೆ ಎಂದು ಪತ್ರಿಕೆಗಳಲ್ಲಿ ಹೇಳಿಕೆ ಕೊಡುತ್ತಿದ್ದವರು ಎಲ್ಲಿಗೆ ಹೋಗಿದ್ದಾರೋ ತಿಳಿಯುತ್ತಿಲ್ಲ. ಅವರು ಕೂಡಲೇ ಹೇಮಾವತಿ ನೀರನ್ನು ಹರಿಸುವ ಕೆಲಸವನ್ನು ಮಾಡಲಿ, ನಿಮ್ಮದೇ ಸರ್ಕಾರವಿದೆ, ತಾಲೂಕಿನ ಕೆರೆಗಳನ್ನು ತುಂಬಿಸುವ ಕೆಲಸವನ್ನು ಮಾಡಲಿ, ನಾವು ಗಂಗೆಯ ಶಾಪಗ್ರಸ್ತರಾಗಿದ್ದು ಗಂಗೆ ವರಪುತ್ರರು ತಮಿಳುನಾಡಿಗೆ ನೀರು ಹರಿಯುತ್ತಿದ್ದರು, ಜಿಲ್ಲೆಗೆ ನೀರು ಹರಿಸದೆ ಸುಮ್ಮನಿದ್ದಾರಲ್ಲ ಎಂದು ಶಾಸಕ ಎಸ್ಆರ್ ಶ್ರೀನಿವಾಸ್ ವಾಗ್ದಾಳಿ ಮಾಡಿದರು. ನಮ್ಮ ಪಕ್ಷವನ್ನು ಬಿಟ್ಟು ಹೋದವರು ನಯವಂಚಕರಾಗಿದ್ದು ಹಣದ ಆಮಿಷ, ಅಧಿಕಾರದ ದಾಹ ಇರುವವರು ಅವರೆಲ್ಲ. ಗ್ರಾಮೀಣ ಭಾಗದ ಜನರಿಗೆ ಮುಖ ತೋರಿಸುವುದಕ್ಕೂ ಬೇಸರವಾಗುತ್ತದೆ. ನಾವೇ ಸರಿ ಇಲ್ಲ ಎಂದಾಗ ಬೇರೆಯವರಿಗೆ ಹೇಗೆ ಸರಿಯಾಗಿರಿ ಎಂದು ಹೇಳಲು ಸಾಧ್ಯ? ಸಾಮಾಜಿಕ ಜೀವನದಲ್ಲಿರುವ ನಾವುಗಳು ಬೇರೆಯವರಿಗೆ ಮಾದರಿಯಾಗಿರಬೇಕು. ಆದರೆ ಕೆಟ್ಟ ಆಸೆಗಳಿಂದ ನಮ್ಮತನವನ್ನು ಕಳೆದುಕೊಳ್ಳುವ ಕೆಲಸವನ್ನು ಮಾಡಬಾರದು. ನಾವು ಎಂದಿಗೂ ಯಾವುದೇ ಆಸೆ ಅಮಿಷಗಳಿಗೆ ಒಳಗಾಗಿ ಬದುಕು ನಡೆಸಿದ್ದವನಲ್ಲ. ನನ್ನ ಜನ ನನಗೆ ಮತ ನೀಡಿದ್ದಾರೆ, ಅವರೇ ನಮಗೆ ಎಲ್ಲವೂ ಆಗಿದ್ದಾರೆ. ತಾಲೂಕಿನ ಬೇಕಾದಂತಹ ಎಲ್ಲ ರೀತಿಯ ಸೌಲಭ್ಯಗಳನ್ನು ನೀಡಲು ಬದ್ಧನಾಗಿದ್ದೇನೆ ಎಂದರು. ಈಗಾಗಲೇ ತಾಲೂಕಿನ 80% ಹಿಂದುಳಿದ ಕಾಲೋನಿಗಳ ರಸ್ತೆ ಕಾಮಗಾರಿಗಳು ಮುಗಿದಿದ್ದು, ಮುಖ್ಯ ಡಾಂಬಾರು ರಸ್ತೆಗಳಿಗೂ ಸಹ ಹಣ ಟೆಂಡರ್ ಮಾಡಿದ್ದು, ಮುಂದಿನ ದಿನದಲ್ಲಿ ರಸ್ತೆ ಕಾಮಗಾರಿಯ ಎಲ್ಲ ಕೆಲಸವನ್ನು ಮಾಡಲಾಗುತ್ತದೆ ಎಂದು ಶಾಸಕ ಎಸ್ಆರ್ ಶ್ರೀನಿವಾಸ್ ಭರವಸೆ ನೀಡಿದರು. ಒಂಥರ ನಯವಂಚಕರು ಅವರೆಲ್ಲ, ಯಾರ್ಯಾರು ಇಲ್ಲಿಂದ ಹೋಗಿಯವರು ಎಲ್ಲ ದಾಹ, ಅಧಿಕಾರದ ದಾಹ, ಹಣದ ದಾಹ ಎತ್ತಿಬಿಟ್ಟು ಜನ ಎಲ್ಲ ಸ್ವೇಚ್ಛಾಚಾರಿಗಳಾಗಿವೆ. ಇನ್ನು ನಾವು ಪಾಪ ಅಮಾಯಕರನ್ನ ಹಳ್ಳಿಗಾಡಿನಲ್ಲಿ ಇರ್ತಕ್ಕಂಥವ್ರನ್ನ ಕ್ವಶನ್ ಮಾಡಕ್ಕೆ ನಮ್ಗೇನೈತೆ, ನೈತಿಕತೆ ಏನೈತೆ? ನಾನು ಇನ್ನೊಬ್ಬರಿಗೆ ಮಾದರಿಯಾಗಿ ಬದುಕಿದರೆ ನಾನು ಇನ್ನೊಬ್ಬರ ಬಗ್ಗೆ ಮಾತನಾಡಿಕೆ ನನಗೆ ನೈತಿಕತೆ ಇರುತ್ತೆ, ನಾನು ಮಾತನಾಡಿಕ್ ಶಕ್ತಿ ಇರುತ್ತೆ. ನನಗೆ ಈ ಜನ ಓಟ್ ಹಾಕ್ತಕ್ಕಂಥದ್ದು ಯಾಕೆ ಇಡೀ ಗುಬ್ಬಿ ತಾಲೂಕಿನಲ್ಲಿ? ನೀನು ಒಬ್ಬ ಒಳ್ಳೆ ವ್ಯಕ್ತಿ, ನೀನು ಜನಕ್ಕೆ ಮಾದರಿಯಾಗಿ ಬದುಕು ಅಂತ ಹೇಳ್ಬಿಟ್ಟು ಉದ್ದೇಶ ಇಟ್ಕೊಂಡು ನನಗೆ ಓಟ್ ಆಗಿರ್ತಾರೆ. ನಾನೇ ಮಾಡಬಾರ್ದು ಮಾಡಿದ್ರೆ ನನ್ ಕೇಳ್ಕೊಳ್ಳಿರ್ತಕ್ಕಂಥದ್ದು ನಮ್ಮ ಜನ ಪಕ್ಕದಾಗಿರ್ತಕ್ಕಂಥವ್ರಿಗೆ, ಬಡವರಿಗೆ ನೀನು ಸರಿಯಾಗಿ ಹೋಗು ಅಂತ ಹೇಳಲಿಕ್ಕೆ ನನಗೆ ನೈತಿಕತೆ ಇದೆ? ಮಾಸ್ಟ್ರೇ ನಿಂತ್ಕೊಂಡು ಉಚ್ಚೆ ಹೋಗಿದ್ರೆ ಹುಡುಗರು ಹೋದ ಓಡಾಡ್ಕೊಂಡು ಹೋಗ್ತಾರೆ. ಆ ಪರಿಸ್ಥಿತಿ ಈ ದೇಶದಾಗೆ ಸೃಷ್ಟಿ. ನಿಮಗೂ ಕೂಡ ಆಮಿಷ ಹೊಡಿದ್ರು ಅಂತಾರಲ್ಲ ಸರ್? ಯಾ, ನನಗೆ ನಂದೊಂದು ಸ್ವಭಾವ ಇಟ್ಕೊಂಡಿದ್ದೀನಿ. ನಾನು ಜನಕ್ಕೆ, ನನಗೆ ಓಟ್ ಹಾಕಿರ್ತಕ್ಕಂಥ ಮತದಾರರಿಗೆ ಮತ್ತು ಸಾರ್ವಜನಿಕರಿಗೆ ರಂಜಿ ಜೀವನ ಮಾಡ್ತಕ್ಕಂಥವನು. ನನ್ನ ಉದ್ದಕ್ಕೆ ಸುರಿದ್ರೂ ಕೂಡ ನಾನು ನನ್ನ ವ್ಯಕ್ತಿತ್ವವನ್ನು ಮಾರ್ಕೊಂತಕ್ಕಂಥ ವ್ಯಕ್ತಿ ನಾನಲ್ಲ. ನನಗೆ ಬೇಜಾರಾಯಿತು ಅಂತಂದರೆ ಅವರಿಗೆ ನೇರವಾಗಿ ಹೇಳಿ ಬಿಟ್ಟು ಬೇರೆ ಪಕ್ಷಕ್ಕೆ ಹೋಗ್ತೀನಿ ಬಿಟ್ಟರೆ ಯಾವುದೋ ಆಸೆ ಅಂಶಗಳಿಗೆ ಒಳಗಾಗಿ ಹೋಗ್ತಕ್ಕಂಥ ಪ್ರಶ್ನೆ ಉದ್ಭವ ಆಗಲ್ಲ, ಅದು ಯಾವತ್ತೂ ಕೂಡ ಆಗಲ್ಲ. ಇನ್ನು ಈ ಕಾರ್ಯಕ್ರಮದಲ್ಲಿ ಎಪಿಎಂಸಿ ಅಧ್ಯಕ್ಷ ಜಿಟಿ ರೇವಣ್ಣ, ಸದಸ್ಯ ಕಳ್ಳಿಪಾಳ್ಯ ಲೋಕೇಶ್, ಅಡಗೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಗಿರೀಶ್, ಗುತ್ತಿಗೆದಾರರಾದ ಬಸವರಾಜು, ಕೇಬಲ್ ರಾಜು, ಮುಖಂಡರಾದ ತಿಮ್ಮೇಗೌಡ, ಶ್ರೀನಿವಾಸ್, ರಾಮು, ಅಡುಗೂರು ಅಭಿವೃದ್ಧಿ ಅಧಿಕಾರಿ ಶಾಂತಕುಮಾರಿ, ರಂಗಪ್ಪ, ರಂಗಸ್ವಾಮಿ, ನರಸಿಂಹಮೂರ್ತಿ ಇನ್ನಿತರರು ಹಾಜರಿದ್ದರು. ಟಿಪ್ಪು ಜಯಂತಿ ಆಚರಣೆಯನ್ನು ರದ್ದು ಮಾಡಿ ರಾಜ್ಯ ಸರ್ಕಾರ ನಮ್ಮ ಜನಾಂಗಕ್ಕೆ ನೋವುಂಟು ಮಾಡಿದೆ ಅಂತ ಕರ್ನಾಟಕ ಪ್ರಜಾರಾಜ್ಯ ವೇದಿಕೆಯ ಜಿಲ್ಲಾಧ್ಯಕ್ಷರಾದ ರಂಜಾನ್ ಆಕ್ರೋಶ ವ್ಯಕ್ತಪಡಿಸಿದರು. ಟಿಪ್ಪು ಜಯಂತಿಯ ಆಚರಣೆ ರದ್ದು ಮಾಡಿ ಸರ್ಕಾರ ಒಂದು ಜನಾಂಗಕ್ಕೆ ನೋವು ಉಂಟು ಮಾಡಿದೆ ಎಂದು ಕರ್ನಾಟಕ ಪ್ರಜಾರಾಜ್ಯ ವೇದಿಕೆಯ ಜಿಲ್ಲಾಧ್ಯಕ್ಷರಾದ ರಂಜಾನ್ ಆಕ್ರೋಶ ವ್ಯಕ್ತಪಡಿಸಿದರು.
ಚಿಂತಾಮಣಿ ನಗರದ ಪತ್ರಕರ್ತರ ಭವನದಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಿಜೆಪಿ ಸರ್ಕಾರವು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ಒಂದು ವಾರದಲ್ಲೇ ಟಿಪ್ಪು ಜಯಂತಿ ಆಚರಣೆಯನ್ನು ನಿಷೇಧಿಸಿದೆ. ಬಿಜೆಪಿಯು ಅಲ್ಪಸಂಖ್ಯಾತ ವಿರೋಧಿ ಧೋರಣೆ ತೋರುತ್ತಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದಾಗ 2016ರಲ್ಲಿ ಟಿಪ್ಪು ಜಯಂತಿ ಆಚರಿಸುವ ನಿರ್ಧಾರ ಕೈಗೊಂಡಿತು. ಮೈಸೂರು ಹುಲಿ ಎಂದು ಹೆಸರಾಗಿದ್ದ ಟಿಪ್ಪು ಸುಲ್ತಾನ್ ಬ್ರಿಟಿಷರ ವಿರುದ್ದ ಹೋರಾಡಿದ ದೇಶದ ಮೊದಲ ಸ್ವಾತಂತ್ರ್ಯ ಹೋರಾಟಗಾರ. ಟಿಪ್ಪು ಯಾವುದೇ ಧರ್ಮಕ್ಕೆ ಸೇರಿದವನಲ್ಲ, ಆತ ಇಡೀ ದೇಶದ ಆಸ್ತಿ ಅಂತ ಹೇಳಿದರು. ಮೊದಲಿನಿಂದಲೂ ಟಿಪ್ಪು ಜಯಂತಿಗೆ ವಿರೋಧ ವ್ಯಕ್ತಪಡಿಸಿದ್ದ ಬಿಜೆಪಿಯು ಅಲ್ಪಸಂಖ್ಯಾತ ಸಮುದಾಯಕ್ಕೆ ನೋವುಂಟು ಮಾಡಿದೆ ಎಂದು ಆರೋಪಿಸಿದರು. ದೇಶದ ಇತರ ರಾಜರು ಬ್ರಿಟಿಷರಿಗೆ ಶರಣಾದರೂ ಟಿಪ್ಪು ಸುಲ್ತಾನ್ ಮಾತ್ರ ಹೋರಾಟ ಮಾಡುತ್ತಲೇ ಯುದ್ಧ ಭೂಮಿಯಲ್ಲಿ ವೀರ ಮರಣವನ್ನಪ್ಪಿದ. ರಾಜ್ಯದ ಹಿತಾಸಕ್ತಿಗೆ ತನ್ನ ಮಕ್ಕಳನ್ನೇ ಒತ್ತೆಯಿಟ್ಟ ನಾಡಪ್ರೇಮಿ. ಇಂತಹ ಸ್ವಾತಂತ್ರ್ಯ ಹೋರಾಟಗಾರನ ವಿಚಾರದಲ್ಲಿ ರಾಜಕಾರಣ ಮಾಡುವುದು ಸರಿಯಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಮಚ್ಚು ತಾನು ಅವರ ಅವರ ಬಗ್ಗೆ ಹೇಳಬೇಕಂದ್ರೆ ಅವರು ಎಂಥ ತ್ಯಾಗ ಮಾಡಿದ್ದಾರ, ಎಂಥ ತ್ಯಾಗ ಮಾಡಿದ್ದ ದೇಶಕ್ಕಾಗಿ. ನಾವು ಒಂದು ಸರ್ಕಾರವನ್ನು ಅಷ್ಟೇ, ಸರ್ಕಾರಗಳು ಬರ್ತಾ ಇರ್ತವೆ, ಒಂದು ಹೋಗ್ತಾ ಇರ್ತವೆ, ಯಾವತ್ತೂ ಶಾಶ್ವತವಾಗಿ ಸರ್ಕಾರ ಇರಲ್ಲ. ಆದರೆ ಅವರು ತಗೊಂಡ ನಿರ್ಧಾರ ಒಂದು ಜಾತಿಗೋ ಇಲ್ಲ ಒಂದು ಪಾರ್ಟಿಗೆ ಇಂಥ ಮನೆಗಲ್ಲ, ಈ 6.5 ಕೋಟಿ ಜನಕ್ಕಾಗಿ ಒಂದು ನಿರ್ಧಾರಗಳನ್ನು ತಗೊಂಡರೆ ಒಳ್ಳೆಯದಾಗಿರ್ತದಂತ ನನ್ನ ಒಂದು ಅಭಿಪ್ರಾಯ. ಟಿಪ್ಪು ಸುಲ್ತಾನ್ ಅವರು ಅವರ ಕಷ್ಟ ಎಷ್ಟೆಷ್ಟು ಕಷ್ಟಗಳು ಅವರು ಪಟ್ಟಿದ್ದಾರೆ. ಅವರು ಬ್ರಿಟಿಷ್ ಅವ್ರ ಜೊತೆ ಸೇರಿದ್ರೆ ಆವತ್ತು ಅವರು ಯುದ್ಧ ಮಾಡೋ ಅವಶ್ಯಕತೆ ಇರಲಿಲ್ಲ. ಇವಾಗ ನಾನೇ ಒಂದು ಚಿಕ್ಕ ಮಾತಾಡ್ತೀನಿ, ಅಂಥ ಒಂದು ಮಹನೀಯ ಅವರ ವಂಶಸ್ಥರು ಕಲ್ಕತ್ತಾದಲ್ಲಿ ಹಮಾಲಿ ಆಗಿರ್ತದೆ. ಎಲ್ಲ ನಾವು ಚಿಂತಿಸಬೇಕಾಗಿರುವ ವಿಷಯ. ಯಾಕಂದರೆ ಒಂದು ಮನುಷ್ಯನಿಗೆ ನಾವು ಅವರ ಒಂದು ಸಾಧಕ್ಕಾಗಿ ನಾವು ಇನ್ನೂ ಮುಸ್ಲಿಂ ಅಂತ ನೋಡಲ್ಲ, ಹೆಣ್ಣು ಮಕ್ಕಳಿಗಾಗಿ. ಮತ್ತು ಟಿಪ್ಪು ಸುಲ್ತಾನ್ ಅವರು ಅಕ್ಕಿ ನಿಂತಿದ್ದು ಅದೇ ಥರ ಶೃಂಗೇರಿ ಯುದ್ಧದ ಅದಕ್ಕೆ ಟಿಪ್ಪು ಸುಲ್ತಾನ್ ನಿರ್ಧಾರ ಹೇಗಿತ್ತು, ಈ ಯಾರ ಬಗ್ಗೆ ಏನೇನು ಯೂಸ್ ಮಾಡಿದ್ದಾರೆ ಅಂತ. ಆವತ್ತು ಅವರ ಕಾಲದಲ್ಲಿ ಯಾವುದೇ ಅಂದರೆ ಎಲ್ಲ ಜಾತಿ ಮತಗಳಲ್ಲಿ ಅವರವರ ಜಾತಿಗೆ ಸಂಬಂಧಪಟ್ಟ ನಿರ್ಧಾರವನ್ನು ಪ್ರೈವೇಟ್ ಕೋರ್ಟ್ ಥರ ಒಂದು ನಿರ್ಧಾರ ಒಂದು ಡಿಸಿಷನ್ ತಗೊಂಡು ಹೋದಾಗ ಅವ್ರಿಗೆ ಅಂತಾರೆ, ಸರ್ ನೀವು ಹೋಗ್ಬಿಟ್ರೆ ನೀವು ಬಚಾಗ್ಬಿಡ್ತೀರಾ. ದೇಶದ ಸಂವಿಧಾನದಲ್ಲಿ ಜಾತಿಗೊಂದು ಕಾನೂನು ಮಾಡಿಲ್ಲ, ಎಲ್ಲ ಭಾರತೀಯರಿಗೂ ಇರುವುದು ಒಂದೇ ಸಂವಿಧಾನ. ಟಿಪ್ಪು ಜಯಂತಿ ಆಚರಣೆ ರದ್ದುಪಡಿಸಿರುವ ಆದೇಶ ಹಿಂಪಡೆಯಬೇಕು, ಇಲ್ಲದಿದ್ದರೆ ಎಲ್ಲ ಜಯಂತಿಗಳನ್ನು ರದ್ದುಪಡಿಸಬೇಕು. ಸಮುದಾಯದ ಬೇಡಿಕೆ ಈಡೇರಿಸದಿದ್ದರೆ ರಾಜ್ಯದೆಲ್ಲೆಡೆ ತೀವ್ರ ಹೋರಾಟ ನಡೆಸುತ್ತೇವೆ ಅಂತ ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರಾದ ಜಿಯಾವುಲ್ಲಾ, ನಗರ ಅಧ್ಯಕ್ಷರಾದ ರಿಯಾಸ್ ಪಾಷಾ, ಬಾಬಾ ಫಕ್ರುದ್ದೀನ್, ಮೌಲಾ ಅಲಿ ಉಪಸ್ಥಿತರಿದ್ದರು. ವಿದ್ಯಾರ್ಥಿಗಳು ಮೊಬೈಲ್ ನೋಡುವ ಚಟವನ್ನು ಬಿಟ್ಟು ನಮ್ಮ ದೇಶದ ಇತಿಹಾಸವನ್ನು ತಿಳಿಯಬೇಕು ಅಂತ ರಾಜ್ಯ ಕಂದಾಯ ಇಲಾಖೆ ಹೆಚ್ಚುವರಿ ಆಯುಕ್ತ ಎಸ್ಎಂ ಶ್ರೀನಿವಾಸ್ ತಿಳಿಸಿದರು. ಇತ್ತೀಚಿನ ದಿನಗಳಲ್ಲಿ ವಿದ್ಯಾರ್ಥಿಗಳಿಗೆ ಓದಿನ ಕಡೆಗಿನ ಆಸಕ್ತಿ ಕುಂಠಿತಗೊಂಡಿದ್ದು ಮೊಬೈಲ್ ಚಟಕ್ಕೆ ಹಂಚಿಕೊಂಡಿದ್ದಾರೆ. ಅದರಲ್ಲೂ ಭಾರತದ ಇತಿಹಾಸವನ್ನು ಸಂಪೂರ್ಣವಾಗಿ ಕಣ್ಮರೆಯಾಗಿಸುತ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ರಾಜ್ಯ ಮಟ್ಟದ ಅಧಿಕಾರಿಯೊಬ್ಬರು ಕಾಲೇಜಿನ ವಿದ್ಯಾರ್ಥಿಗಳಿಗೆ ಭಾರತದ ಇತಿಹಾಸವನ್ನು ಪರಿಚಯಿಸಿದ್ದು ವಿಶೇಷವಾಗಿತ್ತು. ರಾಜ್ಯ ಸರ್ಕಾರದ ಕಂದಾಯ ಇಲಾಖೆ ಹೆಚ್ಚುವರಿ ಆಯುಕ್ತರಾದ ಎಸ್ಎಂ ಶ್ರೀನಿವಾಸರವರು ಇಂದು ಶ್ರೀನಿವಾಸಪುರ ತಾಲೂಕಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಏರ್ಪಡಿಸಲಾಗಿದ್ದ ಹೆರೋಡೋಟಸ್ ಇತಿಹಾಸ ಫೋರಂ ವಿಚಾರ ಸಂಕಿರಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿದ್ಯಾರ್ಥಿಗಳಿಗೆ ಭಾರತದ ಇತಿಹಾಸ ಮತ್ತು ಭಾರತದ ಸಂಸ್ಕೃತಿಯನ್ನು ಸವಿಸ್ತಾರವಾಗಿ ಬೋಧನೆ ನೀಡಿದರು. ಇನ್ನು ವಿದ್ಯಾರ್ಥಿಗಳು ಕೂಡ ಅಷ್ಟೇ ಶಿಸ್ತಿನಿಂದ ಅವರ ಬೋಧನೆಯನ್ನು ಕೇಳುತ್ತಿದ್ದು ವಿಶೇಷವಾಗಿತ್ತು. ತಮ್ಮ ಕಾಲೇಜಿಗೆ ಬಂದು ವಿದ್ಯಾರ್ಥಿಗಳಿಗೆ ಇತಿಹಾಸದ ಬಗ್ಗೆ ಬೋಧನೆ ಮಾಡಿರುವುದಕ್ಕೆ ಸಂತಸಗೊಂಡ ಕಾಲೇಜಿನ ಸಿಬ್ಬಂದಿ ಎಸ್ಎಂ ಶ್ರೀನಿವಾಸ್ ಅವರನ್ನು ಸನ್ಮಾನಿಸಿ ಗೌರವಿಸಿದರು. ಇನ್ನು ಅಧಿಕಾರಿಗಳು ಕೇವಲ ತಮ್ಮ ಕಚೇರಿಗಳಿಗೆ ಸೀಮಿತವಾಗದೆ ಬಿಡುವಿನ ಸಮಯಗಳಲ್ಲಿ ವಿದ್ಯಾರ್ಥಿಗಳಿಗೆ ಅವರಿಗೆ ತಿಳಿದಿರುವ ವಿಷಯಗಳ ಬಗ್ಗೆ ಬೋಧನೆ ಮಾಡುವುದರಿಂದ ಕೇವಲ ಪುಸ್ತಕಗಳಿಗೆ ಮಾತ್ರ ಸೀಮಿತವಾಗಿರುವ ವಿದ್ಯಾರ್ಥಿಗಳು ಹೊರಗಿನ ಪ್ರಪಂಚದ ಬಗೆಗಿನ ಜ್ಞಾನವನ್ನು ಪಡೆಯಲು ಸಹಕಾರಿಯಾಗುತ್ತದೆ ಎಂದು ತಿಳಿಸಿದರು. ಕೇವಲ ಪುಸ್ತಕಗಳಿಗೆ ಮಾತ್ರ ಸೀಮಿತವಾಗಿರುವ ವಿದ್ಯಾರ್ಥಿಗಳು ಹೊರಗಿನ ಪ್ರಪಂಚದ ಬಗೆಗಿನ ಜ್ಞಾನವನ್ನು ಪಡೆಯಲು ಸಹಕಾರಿಯಾಗುತ್ತದೆ ಎಂದು ತಿಳಿಸಿದರು. ಆ ಥರದ ಏನೂ ಇಲ್ಲ, ಹ್ಯುಮ್ಯಾನಿಟಿಕ್ಸಲ್ಲಿ ಕೂಡ ಶ್ರದ್ಧೆಯಿಂದ ಓದಿ ಅದನ್ನೇ ಮುಂದುವರೆಸಿದೆ.
ಅದ್ರೂ ಎಲ್ಲರೂ ಸಕ್ಸಸ್ಫುಲ್ ಆಗ್ಬೋದು. ಇದನ್ನ ಯಾಕೆ ಹೇಳಿದೆ ಅಂತಂದ್ರೆ, ಈ ಎಲ್ಲ ಕಾನ್ಸೆಪ್ಟ್ ಏನಾಗಿದೆ ಅಂತಂದ್ರೆ, SLC ಓದ್ತಿರೋದೆ PUC-ನಲ್ಲಿ ಸೈನ್ಸು ಮತ್ತೆ ಸೈನ್ಸ್ ತಗೊಂಡು ಇಂಜಿನಿಯರ್ಸು ಡಾಕ್ಟರ್ಸ್ ಆಗ್ಬೇಕಂತೇಳಿ. ಯಾರಿಗೂ BA ಅಥವಾ BSc, ಈಗ ಸ್ವಲ್ಪ ಮಟ್ಟಕ್ಕೆ BSc ಅವಕ್ಕೆಲ್ಲ ಇಂಪಾರ್ಟೆನ್ಸ್ ಕೊಡ್ತಿದ್ದಾರೆ, ಆಯ್ತಾ. ಸೊ ಅದರಿಂದ ಹಿಸ್ಟ್ರಿ ತಗೊಂಡ್ರು ಕೂಡ ಅದರಲ್ಲೇ ನಮ್ಮ ಟೈಮಲ್ಲೆಲ್ಲ ಹಿಸ್ಟ್ರಿನೆಲ್ಲ ಜಾಸ್ತಿ ಪಾಸ್ ಆಗ್ತಿದ್ರು. ಹಿಸ್ಟ್ರಿ, ಕನ್ನಡ ಲಿಟ್ರೇಚರ್, ಅದನ್ನು ಓದೋದಕ್ಕೆ ಸಿಟಿಗಳಾಗಬೇಕಂತಿಲ್ಲ, ದೊಡ್ಡ ದೊಡ್ಡ ಸ್ಕೂಲ್ಗಳಂತ ಆಗ್ಬೇಕಂತಿಲ್ಲ. ಇದರಿಂದ ನೀವೆಲ್ಲರೂ ಶ್ರದ್ಧೆಯಿಂದ ಆದರೆ ಎಲ್ಲರೂ ಸಕ್ಸಸ್ಫುಲ್ ಆಗಿ ಮಾಡಬಹುದು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಈ ಡಿಜಿಟಲ್ ನ್ಯೂಸ್. ಒಂದನೇ ಗುಣದಿಗೆ ಧನ್ಯವಾದ.